ಒಂದು ಮೂವತ್ತಕ್ಕೆ ಸಿಸಿಬಿ ಅವರು ಮತ್ತೊಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಹಾಗಾದ್ರೆ ಇವತ್ತು ಕರೆದಿರ್ತಕ್ಕಂಥ ಸುದ್ದಿಗೋಷ್ಠಿಯ ಮಹತ್ವ ಏನು ಸಿ ಸಿಬಿಗೆ ಏನಾದರೂ ಪ್ರಬಲ ಸಾಕ್ಷಿ ಸಿಕ್ಕಿದೆಯಾ ಮತ್ತಷ್ಟು ಜನರ ಬಂಧನವಾಗಿದೆಯಾ ಮತ್ತಷ್ಟು ಈ ಥರದ ಸ್ಫೋಟಕ ಅಥವಾ ಈ ಥರದ ವಿಧ್ವಂಸಕ ಕೃತ್ಯದ ಸತ್ಯ ಬಯಲಾಗಿದೆಯಾ ಯಾವ ಕಾರಣಕ್ಕೆ ಕುತೂಹಲ ಕೆರಳಿಸಿದೆ ಸಿ ಸಿ ಬಿ ಸುದ್ದಿಗೋಷ್ಠಿ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮೂರ್ತಿ ಇವತ್ತು ಸುದ್ದಿಗೋಷ್ಠಿ ಸಿ ಸಿ ಬಿ ಅವರು ಕರೆದಿರ್ತಕ್ಕಂಥದ್ದು ಇನ್ನೇನೇನು ಮಾಹಿತಿಗಳು ಹಂಚಿಕೆ ಆಗ್ಬೋದು ಹಾಗಾದರೆ ಎಂತ ಅರವಿಂದ ನಿನ್ನೆ ಪೊಲೀಸ್ ಆಯುಕ್ತರು ದಯಾನಂದ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು ಅದರಲ್ಲಿ ಅರೆಸ್ಟ್ ಆದಂತಹ ಶಂಕಿತ ಉಗ್ರರ ಪ್ರಾಥಮಿಕ ಮಾಹಿತಿಯನ್ನಷ್ಟೇ ಹೇಳಿದ್ರು ಅಂದರೆ ಇವ್ರು ಯಾರು ಏನು ಮಾಡ್ತಿದ್ರು ಯಾ ಹೀಗೆ ಇವ್ರಿಗೆ ಹೇಗೆ ಇವ್ರಿಗೆ ಟೆರರ್ ಲಿಂಕ್ ಸಿಕ್ತು ಅನ್ನೋದನ್ನ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ಬಿದೆ ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಇಷ್ಟು ವಿಚಾರ ಮಾತ್ರ ಗೊತ್ತಾಗಿದೆ ಅಂತೇಳಿ ಅವರ ಹಿನ್ನೆಲೆ ಮತ್ತು ಅವರು ಜೈಲಿಗೆ ಹೋಗಿದ್ದಾಗೆ ಮತ್ತು ಅವ್ರಿಗೆ ಲಿಂಕ್ ಸಿಕ್ಕಿದ್ದಾಗೆ ಈ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದರು ಇಷ್ಟು ಜನನ ಅರೆಸ್ಟ್ ಮಾಡಿದ್ದೀವಿ ಅಂತ ಅಂತ ಹೇಳಿದರು ಆದರೆ ತನಿಖೆಯ ಮುಂದುವರೆದ ಭಾಗ ಏನಿದೆ ಅಂದರೆ ತನಿಖೆಯಲ್ಲಿ ಈಗ ನಿನ್ನೆಯಿಂದ ಇವತ್ತಿನವರೆಗಿನ ಬೆಳವಣಿಗೆಗಳೇನು ಅನ್ನೋದನ್ನು ಇವತ್ತು ಪೊಲೀಸ್ ಆಯುಕ್ತರು ಇವತ್ತು ತಮ್ಮ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಲ್ಲಿಗೆ ಇಲ್ಲೋ ಒಂದು ಕಡೆ ಈ ಗ್ರೆನೇಡ್ಗಳು ಸಿಕ್ಕಿದಾವೆ ಅನ್ನೋ ಮಾಹಿತಿಗಳೇನು ಲಭ್ಯವಾಗ್ತಿದೆ ಅದಿರಬಹುದು ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಬೇರೆ ಯಾರಾದರೂ ಅರೆಸ್ಟ್ ಆಗಿದ್ದಾರಾ ಮತ್ತು ಈಗ ಟಿ ನಜೀರ್ ಅಂತ ಹೇಳಿ ಜೈಲಲ್ಲಿ ಇರುವ ಆತನನ್ನ ಈಗಾಗಲೇ ಮತ್ತೆ ಪೊಲೀಸ್ ಕಸ್ಟಡಿಗೆ ಪೊಲೀಸರು ಪಡ್ಕೊಳ್ಳೋದಕ್ಕೆ ಚಿಂತನೆಯನ್ನ ನಡೆಸ್ತಿದ್ದಾರೆ ಆತನೇ ಈ ಎಲ್ಲದರ ಸೂತ್ರಧಾರ ಹೀಗಾಗಿ ತನಿಖೆಯ ಹಂತದ ಬೆಳವಣಿಗೆಗಳೇನು ನಿನ್ನೆಯಿಂದ ಇಲ್ಲಿವರೆಗೆ ಯಾವೆಲ್ಲ ಬೆಳವಣಿಗೆಗಳಾಗಿದೆ ಮತ್ತೆ ಇವರು ನಿನ್ನೆ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ಬ್ಲಾಸ್ಟ್ಗಳನ್ನು ಮಾಡೋದಕ್ಕೆ ಅಥವಾ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಇನ್ನೂ ಕೂಡ ಗೊತ್ತಾಗಿರಲಿಲ್ಲ ಆ ತರಹದ ನಿರ್ದಿಷ್ಟವಾದ ಸ್ಥಳಗಳೇನಾದರೂ ಈ ಈ ಒಂದು ಶಂಕಿತರು ಬಾಯ್ಬಿಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಇವತ್ತು ಪೊಲೀಸ್ ಆಯುಕ್ತರ ಮಾಧ್ಯಮಗೋಷ್ಠಿ ಏನಿದೆ ಇದು ಒಂದಷ್ಟು ಕುತೂಹಲವನ್ನ ಕೆರಳಿಸಿರೋದು ಈ ಈ ಶಂಕಿತ ಉಗ್ರರು ಬೇರೆ ಯಾವೆಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅನ್ನೋದು ಇವತ್ತು ಮತ್ತೊಂದಷ್ಟು ವಿಚಾರಗಳು ಹೊರಬರಲಿಲ್ಲ ಓಕೆ ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ